ಬನಶಂಕರಿ ಅನ್ನೋ ಒಂದು ಕ್ಷೇತ್ರ ಏನಿದೆ ಇಲ್ಲಿ ಬಂದಿದ್ದೀವಿ. ಬಂದ ತಕ್ಷಣ ನಮ್ಮ ಕಣ್ಣಿಗೆ ಬಿದ್ದಿದ್ದೆ ಏನಂತಂದ್ರೆ ಇಲ್ಲಿ ನನ್ನ ಹಿಂದೆ ಇರುವಂಥ ಇಷ್ಟು ದೊಡ್ಡ ಒಂದು ಬೃಹತ್ ಗಾತ್ರದ ಚಕ್ರ. ಟೋಟಲ್ ಏರಿಯಾ ಬಂದು 1109 meters ಅಷ್ಟಿದೆ. ಆಲ್ಮೋಸ್ಟ್ ಅಗಸ್ತ್ಯ ಕೆರೆ ಅಷ್ಟೇ ದೊಡ್ಡದು ಕಾಣುತ್ತೆ. ಬಾದಾಮಿಯಲ್ಲಿರುವಂಥ ಅಗಸ್ತ್ಯ ಕೆರೆ ಅಷ್ಟೇ ದೊಡ್ಡದಾಗಿ ಕಾಣುತ್ತೆ. ಸ್ನೇಹಿತರೆ, ಇದು ಬಾದಾಮಿಯ ಚಾರುಕ್ಯರ ಕಾಲದಲ್ಲಿ ಇದರ ಒಂದು ದೇವಸ್ಥಾನ ನಿರ್ಮಾಣ ಆಯಿತು ಅಂತ ಹೇಳ್ತಾರೆ. ಬಟ್ ಆದರೆ ಅದಕ್ಕಿಂತ ಮುಂಚಿನ ಮೂಲಗುಡಿ ಬಂದು ಕದಂಬರ ಕಾಲದಲ್ಲೂ ಕೂಡ ಇತ್ತು. ಏಕೆಂದರೆ ಅವರು ಕೂಡ ಸಪ್ತಮಾತ್ರಕ್ಕೆ ಒಂದು ಆರಾಧನೆ ಮಾಡ್ತಾಯಿದ್ರು. ಬನಶಂಕರಿ ದೇವಸ್ಥಾನದ ಒಳಾಂಗಣದಲ್ಲಿ 3 ದೀಪಸ್ತಂಭಗಳಿವೆ, ನೀವು ಅವನ್ನ ನಾನು ಹಿಂದೆ ನೋಡಬಹುದು. ಸ್ನೇಹಿತರೆ, ನಾವು ಮಹಾಕೂಟ ನೋಡ್ಕೊಂಡು ಈಗ ಬನಶಂಕರಿ ಹತ್ರ ಬಂದಿದ್ದೀವಿ. ಬನಶಂಕರಿ ಹೆಸರು ನೀವು ಸಾಮಾನ್ಯ ಕೇಳಿರ್ತೀರ, ಒಂದು ಕರ್ನಾಟಕದ ಒಂದು ಪ್ರಮುಖ ಶಕ್ತಿ ದೇವತೆ. ಈಕೆಯ ಒಂದು ಕ್ಷೇತ್ರವಾದಂಥ ಬನಶಂಕರಿ ಅನ್ನೋ ಹೆಸರಿಂದನೇ, ಆಕೆಯ ಹೆಸರಿಂದನೇ ಫೇಮಸ್ ಆಗಿರುವಂಥ ಈ ಒಂದು ಬನಶಂಕರಿ ಅನ್ನೋಂಥ ಒಂದು ಕ್ಷೇತ್ರ ಏನಿದೆ ಇಲ್ಲಿ ಬಂದಿದ್ದೀವಿ. ಬಂದ ತಕ್ಷಣ ನಮ್ಮ ಕಣ್ಣಿಗೆ ಬಿದ್ದಿದ್ದೆ ಏನಂತಂದರೆ ಇಲ್ಲಿ ನನ್ನ ಹಿಂದೆ ಇರುವಂಥ ಇಷ್ಟು ದೊಡ್ಡ ಒಂದು ಬೃಹತ್ ಗಾತ್ರದ ಚಕ್ರ. ಈ ಚಕ್ರದ ಕಾಲುಭಾಗ ಮಣ್ಣನ್ನು ಹೂತೋಗಿರೋ ರೀತಿ ಕಾಣ್ತಿದೆ. ಬಟ್ ಆದರೂ ಸಹ ಇದರ ಸೈಜ್ನ ನೋಡಿದ್ರೆ ಸುಮಾರು ಇಷ್ಟು ದೊಡ್ಡ ಒಂದು ಚಕ್ರವನ್ನು ಕೇವಲ ಅಗಲ ಅಷ್ಟೇ ಅಲ್ಲ, ಇದರ ಒಂದು ಇದನ್ನು ಕೂಡ ಸುತ್ತಳತೆ ಅಥವಾ ಇದರ ಒಂದು ದಪ್ಪವನ್ನು ನೋಡಿದ್ರೂ ಕೂಡ ಸುಮಾರು ಒಂದು ಮೊಳಕ್ಕಿಂತನೂ ಕೂಡ ಜಾಸ್ತಿ ಇದೆ. ಸೊ ಇಷ್ಟು ದೊಡ್ಡದು ಯಾವ್ದಕ್ಕೆ ಬಳಸ್ತಿದ್ರು ಅಂತಂದ್ಬಿಟ್ಟು ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಬಹುಶಃ ಹಿಂದೆ ಯಾವುದೋ ರಥ ಇದ್ದು ಅದನ್ನು ಎಳೆಯೋದಕ್ಕೋಸ್ಕರ ಬಳಸ್ತಿದ್ದಿರಬಹುದು ಅಂತ ಅನ್ಕೋಬಹುದು. ಸ್ನೇಹಿತರೆ, ಬನಶಂಕರಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಮುಂಚೆ ನೀವು ಬಸ್ ಸ್ಟ್ಯಾಂಡಿಂದ ನೀವು ಬನಶಂಕರಿ ದೇವಸ್ಥಾನದ ಕಡೆ ಬಂದ ತಕ್ಷಣವೇ ನಿಮಗೆ ಸಿಗುವಂಥದ್ದು ಬನಶಂಕರಿ ಹೊಂಡ ಅಂತ. ಈ ಹೊಂಡದ ಒಂದು ಗಾತ್ರ ಬಂದು 1109 meters ಇದರ ಟೋಟಲ್ ಸೈಜ್ ಅಂತ ಹೇಳ್ತಾರೆ. ಮೇ ಬಿ ಸರ್ಕಂಫರೆನ್ಸ್ ಟೋಟಲ್ ಏರಿಯಾ ಬಂದು 1109 meters ಅಷ್ಟಿದೆ. ನೀವು ನೋಡಬಹುದು ಒಂದು ರೀತಿಯ ಏನಂತಂದರೆ ನೀವು ಆಶ್ಚರ್ಯ ಆಗೋಷ್ಟು ದೊಡ್ಡ ಮಟ್ಟದ ಒಂದು ಹೊಂಡನೆ ಅಂತ ಹೇಳ್ತೀನಿ ಹೇಳ್ಬೋದು. ಇನ್ನು ಆಲ್ಮೋಸ್ಟ್ ಅಗಸ್ತ್ಯ ಕೆರೆ ಅಷ್ಟೇ ದೊಡ್ಡದು ಕಾಣುತ್ತೆ. ಬಾದಾಮಿಯಲ್ಲಿರುವಂಥ ಅಗಸ್ತ್ಯ ಕೆರೆ ಅಷ್ಟೇ ದೊಡ್ಡದಾಗಿ ಕಾಣುತ್ತೆ. ಮತ್ತು ಇಲ್ಲಿ ಅಲ್ಲಿ ದೂರದಲ್ಲಿ ನೋಡಿದ್ರೆ ಹಾಗೆಯೇ ಆ ಒಂದು ಹೊಂಡದ ದಂಡೆಯಲ್ಲಿ ನಿಮಗೆ ದೇವಸ್ಥಾನಗಳು, ಬನಶಂಕರಿ ದೇವಸ್ಥಾನ ಕಾಣುತ್ತೆ. ಮತ್ತು ಈ ಒಂದು ಹೊಂಡ ಏನಿದೆ ಇದಕ್ಕೆ ಹರಿದ್ರ ತೀರ್ಥ ಅನ್ನೋಂಥ ಮತ್ತೊಂದು ಹೆಸರಿದೆ. ಆದರೆ ಹೆಚ್ಚಾಗಿ ಜನರು ಇದನ್ನ ಬನಶಂಕರಿ ಹೊಂಡ ಅಂತಲೇ ಕರೀತಾರೆ. ಹರಕೆ ಹೊತ್ತವರು ಅಥವಾ ಬೇರೆ ಬೇರೆ ಏನಾದರೂ ಕಾರ್ಯಗಳು ಮಾಡುವಂಥವ್ರು ಇಲ್ಲಿ ಬಂದು ತಮ್ಮ ಹರಕೆ ತೀರಿಸುವಂಥದ್ದು ಮತ್ತು ಇಲ್ಲಿ ಪೂಜಾ ಪುನಸ್ಕಾರಗಳನ್ನ ಮಾಡ್ತಾರೆ. ಅವ್ರಿಗೆ ಅನುಕೂಲ ಆಗಲಿ ಅಂತಂದು ಪ್ರದಕ್ಷಿಣೆ ಹಾಕೋದಕ್ಕೋಸ್ಕರ ಈ ಹೊಂಡವನ್ನು ಪ್ರದಕ್ಷಿಣೆ ಹಾಕೋದಕ್ಕೋಸ್ಕರ ಈ ರೀತಿ ನೋಡಬಹುದು. 3 ದಿಕ್ಕಿಗೆ ಅಂದರೆ ಈ ಹೊಂಡದ 3 ಸೈಡ್ಗೆ ಈ ಥರ ಒಂದು ಮಂಟಪಗಳನ್ನು ಕಟ್ಟಿದ್ದಾರೆ. ಇದರಲ್ಲಿ ಪ್ರದಕ್ಷಿಣೆ ಹಾಕೋದಕ್ಕೋಸ್ಕರ ಅಂತಂದ್ಬಿಟ್ಟು ಇದರ ಒಂದು ಉದ್ದೇಶ ಇದ್ರದ್ದು. ನೀವು ನೋಡಬಹುದು ಹೆಸರಿಗೆ ತಕ್ಕಂಥ ವಿಶ್ರಾಂತಿ ಮಂಟಪದಲ್ಲಿ ಭಾಳಷ್ಟು ಜನ ವಿಶ್ರಾಂತಿ ಪಡಿತಾ ಇದ್ದಾರೆ. ಬಿಸಿಲು ಜಾಸ್ತಿ ಇದೆಯಲ್ಲ, ಹಾಗಾಗಿ ಎಲ್ಲರೂ ಬಂದು ಇಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಆ ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗ ಆಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಸ್ನೇಹಿತರೆ, ಬನಶಂಕರ ದೇವಸ್ಥಾನದ ಹತ್ತಿರನೇ ಇರುವಂಥ ಈ ಒಂದು ಯು ಆಕಾರದಲ್ಲಿರುವಂಥ, ಇಂಗ್ಲೀಷ್ನ ಯು ಲೆಟರ್ನ ಆಕಾರದಲ್ಲಿರುವಂಥ ಈ ಒಂದು ಮಂಟಪ ಬಂದು ವಿಜಯನಗರ ಕಾಲದ್ದು. ಇದು ವಿಜಯನಗರದ ಅರಸರೇ ಕಟ್ಟಿಸಿರುವಂಥದ್ದು. ಮತ್ತು ನೀವು ನನ್ನ ಹಿಂದೆಯೇ ಈ ಒಂದು ಮಂಟಪದಲ್ಲೇ ಈ ಥರ ಒಂದು ಸ್ಥಾಪನೆ ಏನು ಮಾಡಿದ್ದಾರೆ, ಈ ಸಿಂಹಾಸನವನ್ನು ನೋಡಬಹುದು. ಇದು ಕೂಡ ವಿಜಯನಗರ ಕಾಲದ್ದೇ. ಈ ಸಿಂಹಾಸನದ ಮೇಲೆ ಮುಂಚೆ ಗಣಪತಿಯ ಒಂದು ವಿಗ್ರಹವನ್ನು ಇಡ್ತಾ ಇದ್ರು, ಆದರೆ ಈಗ ಅಲ್ಲಿಲ್ಲ. ಬದಲಾಗಿ ಮೇಲಿರುವಂಥ ಉಬ್ಬುಶಿಲ್ಪ ಮಾತ್ರ ಉಳ್ಕೊಂಡಿದೆ. ಈ ಗಣಪತಿಯ ಒಂದು ಉಬ್ಬುಶಿಲ್ಪ ಏನಿದೆ ಇದು ಮಾತ್ರ ಉಳ್ಕೊಂಡಿದೆ. ಸ್ನೇಹಿತರೆ, ಈಗ ನಾನು ಇದೇ ಮಂಟಪದಲ್ಲಿರುವಂಥ ಹಲವಾರು ಕೆತ್ತನೆಗಳನ್ನು ನೋಡ್ತಾ ಇದ್ದೀನಿ. ನಾನು ಪಕ್ಕ ಇಲ್ಲಿರುವಂಥ ಒಂದು ಕೆತ್ತನೆ ನೋಡಿ, ಈ ಒಂದು ಗೂಡೊಳಗಿರುವಂಥ ಒಂದು ಕೆತ್ತನೆ ಇದೆಯಲ್ಲ, ಇದರಲ್ಲಿ ನೀವು ತುಂಬ ಸುಲಭವಾಗಿಯೇ ಅದನ್ನ ಗಮನಿಸಬಹುದು. ಇಲ್ಲೊಬ್ಬ ಗಂಡಸಿನ ಒಂದು ಆಕೃತಿ ಇದೆ, ಮತ್ತು ಇಲ್ಲೊಂದು ಹೆಣ್ಣು, ಮತ್ತು ಇಲ್ಲೊಂದು ಹೆಣ್ಣಿನ ಒಂದು ಆಕೃತಿ ಇದೆ. ಇವರಿಬ್ಬರ ಕೈಯಲ್ಲೂ ಕೂಡ ಚಾಮರಗಳಿವೆ. ಚಾಮರ ಅಂತಂದರೆ ನಿಮಗೆ ಗೊತ್ತಿರ್ಬೋದು, ಗಾಳಿ ಬೀಸೋದಕ್ಕೆ ಅಂತ ಒಂದೇನು ಫ್ಯಾನ್ ಅಂತ ಅಂತಾರೆ, ಅದನ್ನು ಚಾಮರಗಳನ್ನ ಇಟ್ಕೊಂಡಿದ್ದಾರೆ. ಈ ಕೈಯಲ್ಲೊಂದಿದೆ, ಮತ್ತು ಈ ಹೆಣ್ಣಿನ ಒಂದು ಕೈಯಲ್ಲಿದೆ. ಇವರಿಬ್ಬರು ಕೈ ಇಟ್ಕೊಂಡು ಆತನ ಒಂದು ತೋಳುಗಳನ್ನು ಬಳಸ್ಕೊಂಡು ಕರ್ಕೊಂಡು ಹೋಗ್ತಿರೋ ಥರ ಕಾಣುತ್ತೆ. ಇದೇನಂತಂದರೆ ಯಾವುದೋ ಒಂದು ಯುದ್ಧದಲ್ಲಿ ಮಡದಂತಹ ವೀರನನ್ನು, ಆತ ವೀರಮರಣ ಹೊಂದಿರುವಂಥ ಒಬ್ಬ ವೀರನನ್ನು ನೆನಪಿಗೋಸ್ಕರ ಇದು ಕಟ್ಟಿದ್ದಾರೆ. ಇದು ವೀರಗಲ್ಲಾಗಿರುತ್ತೆ. ಈ ಥರದ ವೀರಗಲ್ಲುಗಳು ನಿಮಗೆ ಕರ್ನಾಟಕದ ಹಳ್ಳಿ ಹಳ್ಳಿಯಲ್ಲೂ ಅಸಂಖ್ಯಾತ ವೀರಗಲ್ಲುಗಳು ಕಾಣಸಿಗ್ತವೆ. ಇದು ಅದರಲ್ಲಿ ಒಂದು ರೀತಿಯ ಸ್ವರ್ಗಾರೋಹಣ ಅಂತ ಹೇಳ್ತಾರೆ ಇದನ್ನು, ಅಂದರೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಿರೋ ರೀತಿಯ ಒಂದು ವೀರಗಲ್ಲಿದು. ಇದಿಷ್ಟು ಈ ವೀರಗಲ್ಲಿನ ಕುರಿತಾದಂಥ ಮಾಹಿತಿ. ನಾವೀಗ ಬನಶಂಕರ ದೇವಸ್ಥಾನದ ಒಳಾಂಗಣದಲ್ಲಿದ್ದೀವಿ. ಸ್ನೇಹಿತರೆ, ಇದು ಬಾದಾಮಿಯ ಚಾರುಕ್ಯರ ಕಾಲದಲ್ಲಿ ಇದರ ಒಂದು ದೇವಸ್ಥಾನ ನಿರ್ಮಾಣ ಆಯಿತು ಅಂತ ಹೇಳ್ತಾರೆ. ಬಟ್ ಆದರೆ ಅದಕ್ಕಿಂತ ಮುಂಚಿನ ಮೂಲಗುಡಿ ಬಂದು ಕದಂಬರ ಕಾಲದಲ್ಲೂ ಕೂಡ ಇತ್ತು. ಏಕೆಂದರೆ ಅವರು ಕೂಡ ಸಪ್ತಮಾತ್ರಕ್ಕೆ ಒಂದು ಆರಾಧನೆ ಮಾಡ್ತಾಯಿದ್ರು. ಹಾಗಾಗಿ ಇಲ್ಲಿ ಕದಂಬರ ಕಾಲದಿಂದಲೇ ಇದ್ದಂಥ ಒಂದು ಈ ದೇವಸ್ಥಾನ ಕರ್ನಾಟಕದ ಶಾಕ್ತ ಪಂಥದ ಪ್ರಮುಖ ಕೇಂದ್ರ ಆಗಿದೆ. ಜೊತೆಯಲ್ಲಿ ಇದನ್ನು ಕೇವಲ ಬಾದಾಮಿಯ ಚಾಲುಕ್ಯರು ಕದಂಬರ ಅಷ್ಟೇ ಅಲ್ಲದೆ, ನಂತರ ಬಂದಂಥ ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರೆಲ್ಲ ಇದನ್ನು ಮುಂದುವರ್ಸ್ಕೊಂತ ಬಂದಿದ್ದಾರೆ. ಕಲ್ಯಾಣದ ಚಾಲುಕ್ಯರ ಜಗದೇಕಮಲ್ಲ ಈ ದೇವಸ್ಥಾನಕ್ಕೆ ದಾನ ದತ್ತಿಗಳನ್ನು ನೀಡಿರುವಂಥ ಉದಾಹರಣೆ ಇದೆ.
ಇಷ್ಟೇ ಅಲ್ಲದೆ ರಾಷ್ಟ್ರಕೂಟರಿಗೆ ಸಂಬಂಧಪಟ್ಟಂಥ ಒಬ್ಬ ಸಾಮಂತ ರಾಜನಾದ ಭೀಮದೇವ ಈ ದೇವಸ್ಥಾನಕ್ಕೆ ದಾನ ನೀಡಿರೋದ್ರ ಕುರಿತಾಗಿ ಇಲ್ಲಿ ಶಾಸನಗಳನ್ನು ಕೂಡ ಕಾಣಬಹುದು. ಈ ಬನಶಂಕರ ದೇವಸ್ಥಾನ ಬಂದು ಬಾದಾಮಿ ಚಾಲುಕ್ಯರ ಕುಲದೇವತೆ ಆದಂಥ ಬನಶಂಕರಿಗೆ ಮೀಸಲಾದಂಥ ದೇವಸ್ಥಾನ ಇದು. ಈ ದೇವಸ್ಥಾನವನ್ನು ಮೂಲ ದೇವಸ್ಥಾನವನ್ನು ಬಾದಾಮಿಯ ಚಾಲುಕ್ಯರ ಕಟ್ಟಿರ್ತಾರೆ. ಜೊತೆಯಲ್ಲಿ ಅವರು ಯುದ್ಧಕ್ಕೆ ಹೋಗೋದಕ್ಕೆ ಮುಂಚೆ ತಮ್ಮ ಒಂದು ಕುಲದೇವತೆ ಆದಂಥ ಬನಶಂಕರಿಯನ್ನು ಅವರು ಪೂಜಿಸಿಕೊಂಡು ನಂತರದಲ್ಲಿ ಯುದ್ಧಕ್ಕೆ ಹೋಗ್ತಾ ಇರ್ತಾರೆ. ಇದಕ್ಕೆ ಕಾರಣ ಏನಂತಂದರೆ ಅವರು ಸಪ್ತಮಾತೃಕೆಯರಿಂದ ಪೋಷಿಸಲ್ಪಟ್ಟಂಥ ಅಥವಾ ಸಪ್ತಮಾತೃಕೆಯರಿಂದ ಬೆಳೆಸಲ್ಪಟ್ಟಂಥ ಒಂದು ನಂಬಿಕೆ ಇರೋದರಿಂದ ಅವರು ಈ ಬನಶಂಕರಿ ಅಥವಾ ಶಾಕಾಂಬರಿ ಅಂತೇನು ಹೇಳ್ತಾರೆ, ಈಕೆನೂ ಕೂಡ ಸಪ್ತಮಾತೃಕೆಯಲ್ಲಿ ಒಬ್ಬಳು. ಅದಕ್ಕೋಸ್ಕರ ಆಕೆಯ ಒಂದು ಆರಾಧನೆ ಕಂಟಿನ್ಯೂಸ್ ಆಗಿ ನಡೆದೇ ಬಂದಿದೆ ಈ ಸ್ಥಳದಲ್ಲಿ. ಇಲ್ಲಿ ಬನ ಅಂತಂದರೆ ಕಾಡು, ಮತ್ತು ಶಂಕರಿ ಅಂತಂದರೆ ಶಿವನ ಹೆಂಡತಿ ಅಥವಾ ಪಾರ್ವತಿ ಅನ್ನೋ ರೀತಿಯ ಅರ್ಥವನ್ನು ಕೊಟ್ಕೊಂಡಿದ್ದಾರೆ. ಇದಕ್ಕೆ ಬನಶಂಕರಿ ದೇವಸ್ಥಾನದ ಒಳಾಂಗಣದಲ್ಲಿ ಮೂರು ದೀಪಸ್ತಂಭಗಳಿವೆ, ನೀವು ಅವನ್ನು ನಾನು ಹಿಂದೆ ನೋಡಬಹುದು. ಈ ಮೂರು ದೀಪಸ್ತಂಭಗಳೇನಿವೆ, ಆ ಮೂರಲ್ಲೂ ಕೂಡ ಜಾತ್ರೆ ಅಥವಾ ಹಬ್ಬಗಳ ಸಮಯದಲ್ಲಿ ದೀಪ ಹೊತ್ತಿಸಿ ಅಲ್ಲಿ ಅಲಂಕಾರ ಮಾಡ್ತಾರೆ. ನೀವು ಬಂದು ಈ ದೇವಸ್ಥಾನವನ್ನು ಭೇಟಿ ಕೊಡಿ, ಹಾಗೆಯೇ ತುಂಬ ಚೆನ್ನಾಗಿರುವಂಥ ಒಂದು ವಾಸ್ತುಶಿಲ್ಪವನ್ನು ಕೂಡ ಆನಂದಿಸಿ. ದುರದೃಷ್ಟವಶಾತ್ ಈ ದೇವಸ್ಥಾನದಲ್ಲಿ ಚಿತ್ರೀಕರಣಕ್ಕೆ ಅವಕಾಶ ಇಲ್ಲ, ಅದಕ್ಕೋಸ್ಕರ ನಾನು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ.